हेलो एवरीवन, वेलकम बैक टू माय चैनल। निमेलार्गु वन गुड न्यूसु एनंद्रे इवत्तिंदा अंद्रे 26th ऑफ नवंबर इंदा नायका वेबसाइट अली पिंक फ्राइडे सेल शुरू आगिदे एंड ई सेल बंदु 30th ऑफ नवंबर वर्गु कंटिन्यू आगुत्ते। इदु मेकअप लवर्स गे वंदु ओळ्ळे आपर्चुनिटी एंड नीवु तुंबा दिन यादू मेकअप प्रॉडक्ट्स विश लिस्टल हाक इलाद प्रॉडक्ट्स पर्चेज मूं अंदर नहीं प्रॉडक्ट्स सेलल पर्चेज मोदी याकंद्रे मोस्ट ऑफ द ब्रांडेड प्रॉडक्ट्स मेकअप प्रॉडक्ट्स मेले अप टू 50% ऑफ इोद्रे मोस्ट ऑफ द प्रॉडक्ट्स तुम कमी बेलेल एंड बिगिनर्स कूड़ा ಇದೊಂದೊಳ್ಳೆ ಆಪರ್ಚುನಿಟಿ। ನೀವು ಯಾವುದಾದ್ರೂ ಫೌಂಡೇಶನ್ ಟ್ರೈ ಮಾಡಬೇಕಂದ್ರೆ ಇಲ್ಲ ಲಿಪ್ಸ್ಟಿಕ್ ಕಾಜಲ್ ಏನಾದರೂ ಟ್ರೈ ಮಾಡಬೇಕಂದ್ರೆ ಈ ಸೇಲಲ್ಲಿ ನೀವು ಪರ್ಚೇಸ್ ಮಾಡ್ಬೋದು। ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ನಿಮಗೆ ರೆಕಮೆಂಡ್ ಮಾಡ್ತೀನಿ, ಅಂದರೆ ಇದು ನನ್ನ ಪ್ರಕಾರ ಮಸ್ಟ್ ಬೈ ಪ್ರಾಡಕ್ಟ್ಸು। ಸೊ ನಾನು ನಿಮಗೆ ನನಗೆ ಇಷ್ಟ ಆಗಿರೋ ಪ್ರಾಡಕ್ಟ್ಸ್ನ ಕೆಲವೊಂದು ಸಜೆಸ್ಟ್ ಮಾಡ್ತಾ ಇದ್ದೀನಿ। ನಿಮಗೆ ಈ ಪ್ರಾಡಕ್ಟ್ಸ್ ಇಷ್ಟ ಆದರೆ ನೀವು ನೈಕಾ ವೆಬ್ಸೈಟಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು। ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ನಾನು ಈಗ ಆದರೆ MRP ಹೇಳ್ತೀನಿ ಆ್ಯಂಡ್ ಆಫರ್ ಪ್ರೈಸ್ ಕೂಡ ಹೇಳ್ತೀನಿ। ಅಕಸ್ಮಾತ್ ನನಗೆ ಹೇಳೋಕ್ಕಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ, ನೀವು ಹೋಗಿ ಚೆಕ್ ಮಾಡ್ಬೋದು। ಫೌಂಡೇಶನಿಂದ ಶುರು ಮಾಡೋಣ। ಫಸ್ಟು ಫೌಂಡೇಶನ್ ಬಗ್ಗೆ ಮಾತಾಡೋಣ। ಫೌಂಡೇಶನ್ ಬಗ್ಗೆ ಮಾತಾಡೋದಾದರೆ ಫಸ್ಟು ಮೆಬಿಲೇನ್ ಅವ್ರದ್ದು ಫಿಟ್ ಮೀ ಫೌಂಡೇಶನ್ನ ನಾನು ರೆಕಮೆಂಡ್ ಮಾಡ್ತೀನಿ। ಇದು ಮ್ಯಾಟ್ ಪ್ಲಸ್ ಪೋರ್ಲೆಸ್ ಫೌಂಡೇಶನು ಆ್ಯಂಡ್ ಇದು ಜನ್ರಲ್ ಆಗಿ ನಾರ್ಮಲ್ ಟು ಆಯಿಲಿ ಸ್ಕಿನ್ಗೆ ಸೂಟ್ ಆಗುತ್ತೆ ಅಂತ ಅದು ಬಾಟಲ್ ಮೇಲೆ ಡಿಸ್ಕ್ರೈಬ್ ಮಾಡಿದ್ದಾರೆ, ಬಟ್ ನನ್ನ ಪ್ರಕಾರ ಇದು ಡ್ರೈ ಸ್ಕಿನ್ಗೂ ಸೂಟ್ ಆಗುತ್ತೆ, ಡ್ರೈ ಸ್ಕಿನ್ ಅವರು ಈಸಿಯಾಗಿ ಯೂಸ್ ಮಾಡ್ಬೋದು। ಸೊ ನನ್ನ ಫಸ್ಟ್ ರೆಕಮೆಂಡೇಶನ್ ಬಂದು ಮೆಬಿಲಿನ್ ಅವ್ರದ್ದು ಫಿಟ್ ಮೀ ಫೌಂಡೇಶನ್ ಆ್ಯಂಡ್ ಇದು ಓಲ್ಡ್ ಫೌಂಡೇಶನ್ನು। ಈಗ ನೀವು ಹೊಸ್ದಾಗಿ ಪರ್ಚೇಸ್ ಮಾಡಿದರೆ ನಿಮಗೆ ಪಂಪ್ ಫಾರ್ಮಲ್ಲಿ ಇರುತ್ತೆ, ಈ ಥರ ನಿಮಗೆ ಲೀಕೇಜ್ ಆಗೋ ಪಾಸಿಬಿಲಿಟಿ ಇರಲ್ಲ। ನೆಕ್ಸ್ಟ್ ಇನ್ನೊಂದು ಫೌಂಡೇಶನ್ ಬಗ್ಗೆ ಮಾತಾಡೋದಾದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಲೋರಿಯಲ್ ಪ್ಯಾರಿಸ್ ಅವ್ರದ್ದು ಇದೊಂದು ಟ್ರೂ ಮ್ಯಾಚ್ ಫೌಂಡೇಶನ್ ಅಂತ। ಇದು ಅಷ್ಟೇ ಸೂಪರ್ ಫೌಂಡೇಶನು, ಈಸಿಯಾಗಿ ನೀವು ಬ್ಲೆಂಡ್ ಮಾಡ್ಬೋದು ಆ್ಯಂಡ್ ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು ಆ್ಯಂಡ್ ಇದರಲ್ಲಿ ಕ್ಯಾಪ್ ಸಿಗುತ್ತೆ ನಿಮಗೆ, ಓಪನ್ ಮಾಡಿ ಈಸಿಯಾಗಿ ಪಂಪ್ ಫಾರ್ಮಲ್ಲಿ ಇರುತ್ತೆ, ಸೊ ನಿಮಗೆ ಜಾಸ್ತಿ ಲೀಕೇಜ್ ಆಗಲ್ಲ। ಇದು ನಾನು ಫೌಂಡೇಶನ್ ಹಂಗೆ ಬಿಟ್ಬಿಟ್ಟಿರೋದ್ರಿಂದ ಇದು ಈ ಥರ ಆಗಿದೆ, ಪ್ಲೀಸ್ ಇಗ್ನೋರ್ ಮಾಡಿ। ಆ್ಯಂಡ್ ನೋಡಿ ನಾನು ಆಲ್ರೆಡಿ 2 ಶೇಡ್ಸ್ ತೊಗೊಂಡಿದ್ದೀನಿ, ನಿಮ್ಗೆ ಯಾವ ಶೇಡ್ ಮ್ಯಾಚ್ ಆಗುತ್ತೋ ಆ ಶೇಡ್ ನೀವು ತೊಗೊಳ್ಬೋದು। ಓಕೆ, ಈಗ ನೆಕ್ಸ್ಟು ಪ್ರೈಮರ್। ಪ್ರೈಮರ್ ಬಗ್ಗೆ ಹೇಳಬೇಕಂದ್ರೆ ಇದು ಕಲರ್ ಬಾರ್ದು ಪರ್ಫೆಕ್ಟ್ ಮ್ಯಾಚ್ ಪ್ರೈಮರ್, ಇದೊಂದು ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಆ್ಯಂಡ್ ಇದು ನಿಮ್ಮ ಸ್ಕಿನ್ ಮೇಲೆ ಸ್ಮೂತಾಗಿ ನಿಮ್ಮ ಫೌಂಡೇಶನ್ನು ಬ್ಲೆಂಡ್ ಆಗೋ ಥರ ಮಾಡುತ್ತೆ ಆ್ಯಂಡ್ ಇದು ಒಂದು ಒಳ್ಳೆ ಪ್ರೈಮರ್। ಇದು ಮೋಸ್ಟ್ಲಿ 700 ಇಲ್ಲ 800 ಇರ್ಬೋದು, ನನಗೆ ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ, ನಿಮಗೆ ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಆ್ಯಂಡ್ ನೋಡ್ತಾ ಇರ್ಬೋದು। ನೋಡಿ ನಾನೀಗ ನನ್ನ ಕೈ ಮೇಲೇ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಸ್ಮೂತ್ನಿಂಗ್ ಆಗಿದೆ ಅಲ್ವಾ। ಇದೊಂದು ಬೆಸ್ಟ್ ಪ್ರೈಮರ್, ಯಾರಾದರೂ ಒಳ್ಳೆ ಪ್ರೈಮರ್ ಪರ್ಚೇಸ್ ಮಾಡ್ಬೇಕು ಅನ್ಕೊತ ಇದ್ರೆ ನೀವು ಕಲರ್ ಬಾರ್ ಪ್ರೈಮರ್ ಪರ್ಚೇಸ್ ಮಾಡ್ಬೋದು। ಬೆಸ್ಟ್ ಕನ್ಸೀಲರ್ ಹುಡುಕ್ತಾ ಇದ್ರೆ ಅದರಲ್ಲಿ ಫಸ್ಟ್ ಲಿಸ್ಟಲ್ಲಿರೋದು ಇನ್ಸ್ಟೆಂಟ್ ಏಜ್ ರಿವೈಂಡ್ ಎರೇಸರ್ ಅಂತ, ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ಫುಲ್ಲು ಎಂಟಿ ಮಾಡಿಬಿಟ್ಟಿದ್ದೀನಿ, ಇನ್ನು ಓನ್ಲಿ ಸ್ವಲ್ಪ ಇದೆ ಆ್ಯಂಡ್ ಇದು ಶೇಡ್ ಬಂದು ಕ್ಯಾರಮಲ್ ಅಂತ, ಇದೊಂದು ಬೆಸ್ಟ್ ಕನ್ಸೀಲರ್, ನಿಮಗೆ ಫುಲ್ ಕವರೇಜ್ ಕೊಡುತ್ತೆ ಆ್ಯಂಡ್ ಇದು ಬಿಟ್ಟು ನಾನು ನಿಮಗೆ ಇನ್ನೊಂದು ಯಾವುದಾದ್ರೂ ಸಜೆಸ್ಟ್ ಮಾಡಬೇಕಂದ್ರೆ ನಾನು ಸಜೆಸ್ಟ್ ಮಾಡೋದು ಮೆಬಿಲೈನ್ ಅವ್ರದ್ದು, ಇದು ಅಷ್ಟೇ ಫಿಟ್ ಮೀ ಕನ್ಸೀಲರ್ ಅಂತ ಆ್ಯಂಡ್ ಇದು ಅಷ್ಟೇ ತುಂಬ ಒಳ್ಳೆ ಕನ್ಸೀಲರ್। ನಾನೀಗ ತೋರಿಸ್ತಾ ಇರೋ ಶೇಡ್ ಬಂದು 25 ಮೀಡಿಯಮ್ ಅಂತ, ನೀವು ಈ ಶೇಡ್ನ ಕನ್ಸೀಲ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಹೈಲೈಟಿಂಗ್ ಯೂಸ್ ಮಾಡ್ಬೋದು, ಅಂದರೆ ಯಾವಾಗಲೂ ಅಷ್ಟೇ ನೀವು ಹೈಲೈಟ್ ಮಾಡಬೇಕಂದ್ರೆ ನಿಮಗಿಂತ ನಿಮ್ಮ ಸ್ಕಿನ್ ಟೋನ್ಗಿಂತ ಒಂದು ಶೇಡ್ ಅಷ್ಟೇ ಲೈಟ್ ಕನ್ಸೀಲರ್ ಯೂಸ್ ಮಾಡಿ, ತುಂಬ ಲೈಟ್ ಕನ್ಸೀಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ, ಗ್ರೇ ಆಗಿಬಿಡುತ್ತೆ। ಇವೆರಡು ಅಷ್ಟೇ ಫುಲ್ ಕವರೇಜ್ ಕೊಡೋ ಕನ್ಸೀಲರ್ಸ್, ಸೊ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು।
ಇನ್ನು ಐಲೈನರ್ ಬಗ್ಗೆ ಸಜೆಸ್ಟ್ ಮಾಡಬೇಕಂದ್ರೆ ನಾನು ಮೆಬಿಲಿನ್ ಅವ್ರದ್ದು ಕೊಲೋಸಲ್ ಕಾಜಲ್ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಇದೊಂದು ಸೂಪರ್ ಬ್ಲ್ಯಾಕ್ ಶೇಡ್ ಇರೋವಂಥ ಐಲೈನರು. ಆ್ಯಂಡ್ ನೀವು ಇದು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಬಿಗಿನರ್ಸ್ಗಂತೂ ಇದು ಒಂದು ಒಳ್ಳೆ ಪ್ರಾಡಕ್ಟು. ನಿಮಗೆ ಐಲೈನರ್ ಅಪ್ಲೈ ಮಾಡೋಕ್ಕೆ ಬರಲ್ಲ ಅಂದರೆ ನೀವು ಇದರಲ್ಲಿ ಮಾಡ್ಕೊಬೋದು. ಈಸಿಯಾಗಿ ನೋಡ್ಬೋದು ನೀವು ಶೇಡು ಎಷ್ಟು ಡಾರ್ಕ್ ಆಗಿದೆ ಅಂತ. ಆ್ಯಂಡ್ ಇದು ಬಿಟ್ಟು ಐಲೈನರ್ ನಾನು ಇನ್ನೊಂದು ಸಜೆಸ್ಟ್ ಮಾಡ್ತೀನಿ ಅಂದರೆ ಯಾವುದಂದ್ರೆ ಮೆಬಿಲಿನ್ ಅವ್ರದೇ ಲಾಸ್ಟಿಂಗ್ ಡ್ರಾಮಾ ಜೆಲ್ ಐಲೈನರ್ ಅಂತ. ಆ ಪ್ರಾಡಕ್ಟ್ ಈಗ ಸದ್ಯಕ್ಕೆ ನನಗೆ ಸಿಕ್ಕಿಲ್ಲ, ಸೊ ನಾನು ಪಿಕ್ಚರ್ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ ಅದು. ಆ್ಯಂಡ್ ಈಗ ಅದು 500 ಆ್ಯಕ್ಚುಯಲ್ ಪ್ರೈಸ್ ಬಂದು, ಆದರೆ ಈಗ ಆಫರ್ ನಡೀತಾ ಇರೋದ್ರಿಂದ 325 ಸಮಥಿಂಗ್ ಸಿಗ್ಬೋದು ನಿಮಗೆ. ಅದು ಒಳ್ಳೆ ಪ್ರಾಡಕ್ಟು, ಟ್ರೈ ಮಾಡಿ ನೋಡಿ, ನಿಮ್ಗೆ ಅದು ನಿಜವಾಗ್ಲೂ ಇಷ್ಟ ಆಗುತ್ತೆ. ಇನ್ನೊಂದು ಪ್ರಾಡಕ್ಟ್ ಸಜೆಸ್ಟ್ ಮಾಡಬೇಕಂದ್ರೆ ಮೆಬಿಲಿನ್ ಅವ್ರದೇ ದ ಕೊಲಾಸಲ್ ಲೈನರ್ ಅಂತ. ಇದು ಶೇಡ್ ಬಂದು ಬ್ಲ್ಯಾಕ್ ಕಲರು. ಆ್ಯಂಡ್ ಇದಂತೂ ಈಸಿ, ಟ್ರಾವೆಲ್ ಫ್ರೆಂಡ್ಲಿ. ಆ್ಯಂಡ್ ನೀವು ಇದು ಈಸಿಯಾಗಿ ಅಪ್ಲೈ ಮಾಡ್ಬೋದು. ನೋಡಿ, ನಿಮಗೆ ಸ್ಕೆಚ್ ಥರ ಇರುತ್ತೆ, ನಿಮ್ಮ ಕೈ ಕೂಡ ಶೇಕ್ ಆಗೋದಿಲ್ಲ. ಲೈನರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಈಸಿಯಾಗಿ ಡ್ರಾ ಮಾಡ್ಬೋದು, ವಿಂಗೆಲ್ಲ ಇದರಲ್ಲಿ ಈಸಿಯಾಗಿ ಡ್ರಾ ಮಾಡ್ಬೋದು. ನೆಕ್ಸ್ಟು ಮಸ್ಕಾರ. ಇನ್ನು ಮಸ್ಕಾರಕ್ಕೆ ಬಂದರೆ, ಮಸ್ಕಾರ ಇಂಪಾರ್ಟೆಂಟು, ಸೊ ಮಸ್ಕಾರಕ್ಕೆ ಬಂದರೆ ನಾನು ಸಜೆಸ್ಟ್ ಮಾಡೋದು ಫಸ್ಟು ಮೆಬಿಲಿನ್ ಅವ್ರದ್ದು ಕೊಲಾಸಲ್ ವಾಲ್ಯೂಮ್ ಎಕ್ಸ್ಪ್ರೆಸ್ ಮಸ್ಕಾರ ಅಂತ. ಇದೊಂದು ಸೂಪರ್ ಮಸ್ಕಾರ, ಈಸಿ ಆ್ಯಂಡ್ ಅಫೋರ್ಡೆಬಲ್ ಮಸ್ಕಾರ ಇದು. ನೋಡಿ, ನೀವು ನೋಡ್ತಾ ಇರ್ಬೋದು ಬ್ರಷ್ ಎಷ್ಟು ಸೂಪರ್ ಆಗಿದೆ. ಇದು ಈಸಿಯಾಗಿ ನಿಮ್ಮ ಐಲ್ಯಾಶಸ್ಗೆ ಈಸಿಯಾಗಿ ಮಸ್ಕಾರನ ಅಪ್ಲೈ ಮಾಡ್ಬೋದು. ಇದು ನಿಮ್ಮ ಐಲ್ಯಾಶಸ್ಗೆ ವಾಲ್ಯೂಮ್ ಕೂಡ ಕೊಡುತ್ತೆ. ಆ್ಯಂಡ್ ಇದು ಸೂಪರ್ ಪ್ರಾಡಕ್ಟು, ಸೊ ಟ್ರೈ ಮಾಡಿ ಒಂದು ಸಾರಿ. ಇದು ಬಿಟ್ಟು ನೆಕ್ಸ್ಟ್ ಇದ್ರದ್ದೇ ಹೇಳಬೇಕಂದ್ರೆ ಮೆಬಿಲಿಂದೇ ಇನ್ನೊಂದು ಪ್ರಾಡಕ್ಟ್ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಸೊ ಇದು ಅಷ್ಟೇ, ಮೆಬಿಲಿನ್ ಅವ್ರದ್ದು ಹೈಪರ್ ಕರ್ಲ್ ವಾಟರ್ ಪ್ರೂಫ್ ಮಸ್ಕಾರ ಅಂತ. ಇದು ಒಂದು ವಾಟರ್ ಪ್ರೂಫ್ ಮಸ್ಕಾರ, ಇದು ಈಸಿ ಆ್ಯಂಡ್ ಅಫೋರ್ಡೆಬಲು. ಇದು ಅಷ್ಟೇ, ನೀವು ಟ್ರೈ ಮಾಡಿ ನೋಡಿ, ನೋಡ್ಬೋದು ನೀವು. ಬ್ರಷ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ, ಇದು ಈಸಿಯಾಗಿ ಅಪ್ಲೈ ಮಾಡೋಕ್ಕಾಗಲಿ ಅಂತಲೇ ಇದು ಕರ್ವ್ ಆಗಿರೋ ಅಂಥ ಒಂದು ಬ್ರಷ್ ಇರೋವಂಥ ಮಸ್ಕಾರ. ನೆಕ್ಸ್ಟು ನಾನು ಐ ಶ್ಯಾಡೋ ಪ್ಯಾಲೆಟ್ ಬಗ್ಗೆ ಮಾತಾಡೋದಾದರೆ, ನಾನು ನಿಮಗೆ ಸಜೆಸ್ಟ್ ಮಾಡೋ ಪ್ರಾಡಕ್ಟ್ ಬಂದು ವೆಟ್ ಆ್ಯಂಡ್ ವೈಲ್ಡ್ ಡೋರ್ದು. ಇದು ಸ್ಮಾಲ್ ಐ ಶ್ಯಾಡೋ ಪ್ಯಾಲೆಟ್, ಇದೊಂದು ಮಿನಿ ಐ ಶ್ಯಾಡೋ ಪ್ಯಾಲೆಟ್. ಇದರಲ್ಲಿ ನಿಮಗೆ ಟೋಟಲ್ 4 ಶೇಡ್ ಸಿಗುತ್ತೆ. ಬ್ರೋನ್ ಮೇಲೆ ಯೂಸ್ ಮಾಡೋ ಶೇಡ್ ಇದೆ, ಐ ಲಿಡ್ ಆ್ಯಂಡ್ ಕ್ರೀಸ್ ಮತ್ತು ಟ್ರಾನ್ಸಿಷನ್ ಶೇಡ್ಸ್, ಸೊ ಟೋಟಲ್ 4 ಶೇಡ್ಸ್ ಇದೆ. ಇದೊಂದು ಸೂಪರ್ ಪ್ರಾಡಕ್ಟು, ಕ್ರಿಯಾಲಿಟಿ ಫ್ರೀ ಪ್ರಾಡಕ್ಟು. ನಾನು ನಿಮಗೆ ಸ್ವಾಚ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಇದು ತುಂಬ ಪಿಗ್ಮೆಂಟೆಡ್ ಆಗಿರೋ ಪ್ರಾಡಕ್ಟು. ಇದರಲ್ಲೇ ನಾನು ನಿಮಗೆ ದೊಡ್ಡದು ಲಾರ್ಜ್ ಸೈಜ್ ಸಜೆಸ್ಟ್ ಮಾಡೋದಾದರೆ ನೋಡಿ, ನೋಡ್ತಾ ಇರ್ಬೋದು ಇದರಲ್ಲೂ ಅಷ್ಟೇ ಟ್ರಾನ್ಸಿಷನ್ ಶೇಡ್ ಇದೆ, ಬ್ರೋಬೋನ್, ಐಲಿಡ್, ಕ್ರೀಸ್, ಇನ್ನರ್ ಕಾರ್ನರ್, ಸೊ ಟೋಟಲ್ ನಿಮಗೆ 10 ಶೇಡ್ಸ್ ಸಿಗುತ್ತೆ. ಇದರಲ್ಲಿ ನೀವು ಡೇ ಯೂಸ್ ಮಾಡೋವಂಥ ಶೇಡ್ಸು ಇದೆ, ಆ್ಯಂಡ್ ನೈಟ್ ಯೂಸ್ ಮಾಡೋವಂಥ ಶೇಡ್ಸ್ ಕೂಡ ಇದೆ. ಇದು ಅಷ್ಟೇ, ತುಂಬ ಪಿಗ್ಮೆಂಟೆಡು, ಈಸಿಯಾಗಿ ನೀವು ಕ್ಯಾರಿ ಮಾಡ್ಬೋದು. ಶೇಡ್ಸ್ ಎಲ್ಲ ನೋಡಿ, ತುಂಬ ಪಿಗ್ಮೆಂಟೆಡ್ ಆಗಿದೆ. ಮಾತಾಡೋದು ಕಾಂಪ್ಯಾಕ್ಟ್ ಬಗ್ಗೆ, ಸೊ ಇದೊಂದು ಈಸಿ ಆ್ಯಂಡ್ ಅಫೋರ್ಡೆಬಲ್ ಕಾಂಪ್ಯಾಕ್ಟು ಮೆಬಿಲಿನ್ ಅವ್ರದ್ದು. ನಿಮಗೆ ಮೋಸ್ಟ್ ಆಫ್ ದ ಮೆಬಿಲಿನ್ ಪ್ರಾಡಕ್ಟ್ಸ್ ಈಸಿ ಆ್ಯಂಡ್ ಅಫೋರ್ಡೆಬಲ್ ಆಗಿರುತ್ತೆ, ಸೊ ನಾನು ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಮೆಬಿಲಿಂದೇ ಪಿಕ್ ಮಾಡಿದ್ದೀನಿ. ಮೆಬಿಲಿನ್ ಮ್ಯಾಟ್ ಪ್ಲಸ್ ಪೋರ್ಲೆಸ್ ಕಾಂಪ್ಯಾಕ್ಟ್ ಅಂತ. ಇದರಲ್ಲಿ ನಿಮಗೆ ಒಂದು ಸ್ಮಾಲ್ ಮಿರರ್ ಸಿಗುತ್ತೆ, ಆ್ಯಂಡ್ ಸ್ಮಾಲ್ ಪಫ್ ಕೂಡ ಸಿಗುತ್ತೆ. ಈಸಿಯಾಗಿ ನೀವು ಅಪ್ಲೈ ಮಾಡ್ಬೋದು. ನಾರ್ಮಲ್ ಟು ಆಯ್ಲಿ ಸ್ಕಿನ್ ಅಂತ ಹೇಳಿದ್ದಾರೆ, ಬಟ್ ಡ್ರೈ ಸ್ಕಿನ್ ಅವರು ಟ್ರೈ ಮಾಡ್ಬೋದು. ನಂದು ಡ್ರೈ ಸ್ಕಿನ್ನೇ, ಆದರೆ ನನಗೆ ಯಾವತ್ತೂ ಏನೂ ಇದರಿಂದ ಎಫೆಕ್ಟ್ ಆಗಿಲ್ಲ, ಸೊ ಇದು ನನಗೆ ಹೆಲ್ಪ್ಫುಲ್ ಆಗಿದೆ. ಆ್ಯಂಡ್ ನೀವು ನೋಡ್ಬೋದು ಈಸಿಯಾಗಿ ಇದು ಬ್ಲೆಂಡ್ ಮಾಡ್ಬೋದು, ಕೇಕ್ ಯಾಕೆ ಕೂಡ ಇರೋದಿಲ್ಲ. ಇನ್ನು ನೆಕ್ಸ್ಟ್ ನಾನು ಮಾತಾಡ್ತಾ ಇರೋದು ನನ್ನ ಫೇವ್ರೆಟ್ ಪ್ರಾಡಕ್ಟ್ ಬಗ್ಗೆ, ಹೈಲೈಟರ್. ಮೆಬಿಲಿನ್ ಅವ್ರದ್ದು ಮಾಸ್ಟರ್ ಕ್ರೋಮ್ ಹೈಲೈಟರ್ ಅಂತ, ಇದು ಮೆಟಾಲಿಕ್ ಹೈಲೈಟರ್. ಆ್ಯಂಡ್ ಈ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ, ಯಾಕಂದರೆ ಇದೊಂದು ಬ್ಯೂಟಿಫುಲ್ ಹೈಲೈಟರು. ನೀವು ನೋಡ್ಬೋದು ಇದೆಷ್ಟು ಪಿಗ್ಮೆಂಟೆಡ್ ಆಗಿದೆ ಅಂತ. ಆ್ಯಂಡ್ ಈ ಶೇಡ್ ಬಂದು ಮಾಲ್ಟನ್ ಗೋಲ್ಡ್, ಇದು ಸೂಪರ್ ಪ್ರಾಡಕ್ಟು, ನಿಮ್ಮ ಫೇಸ್ನ ತುಂಬ ಚೆನ್ನಾಗಿ ಹೈಲೈಟ್ ಮಾಡುತ್ತೆ. ಸೊ ಇದೊಂದು ಬೆಸ್ಟ್ ಹೈಲೈಟರ್, ನೀವು ಪರ್ಚೇಸ್ ಮಾಡ್ಬೋದು. ಇದೇ ಥರ ವರ್ಕ್ ಆಗೋ ಇನ್ನೊಂದು ಹೈಲೈಟರ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ಯಾವುದು ಅಲ್ಲ, ಬೇರೆ ವೆಟ್ ಆ್ಯಂಡ್ ವೈಲ್ಡ್ದು ಹೈಲೈಟಿಂಗ್ ಪೌಡರ್ ಅಂತ. ಇದೊಂದು ಸೂಪರ್ ಪ್ರಾಡಕ್ಟು, ಇದು ಸೇಮ್ ಮೆಬಿಲಿನ್ ಅವ್ರ ಮಾಸ್ಟರ್ ಕ್ರೋಮ್ ಹೈಲೈಟರ್ ತೋರಿಸಿದೆ ಅಲ್ವಾ, ಅದೇ ಥರ ವರ್ಕ್ ಆಗುತ್ತೆ. ಇದು ಅಷ್ಟೇ, ತುಂಬ ಪಿಗ್ಮೆಂಟೆಡ್ ಆಗಿರುತ್ತೆ, ನಿಮ್ಮ ಫೇಸ್ನ ತುಂಬ ಚೆನ್ನಾಗಿ ಹೈಲೈಟ್ ಮಾಡುತ್ತೆ. ಸೊ ನೀವು ಎರಡ್ರ ಮೇಲೂ ಆಫರ್ ಇರೋದ್ರಿಂದ ನೀವು ಯಾವ್ದು ಬೇಕಾದರೂ ಪರ್ಚೇಸ್ ಮಾಡಿ.
ಎರಡೂ ತುಂಬ ಚೆನ್ನಾಗಿದೆ. ಓಕೆ, ಇನ್ನು ಲಿಪ್ಸ್ಟಿಕ್ಸ್ ಬಗ್ಗೆ ಬಂದರೆ ನೋಡಿ, ನಾನು ನಿಮಗಂತ ಕೆಲವು ಲಿಪ್ಸ್ಟಿಕ್ಸ್ನ ಪಿಕ್ ಮಾಡಿದ್ದೀನಿ. ಓಕೆ, ಇದರಲ್ಲಿ ನಾನು ತೋರಿಸೋ ಫಸ್ಟ್ ಲಿಪ್ಸ್ಟಿಕ್ ಬಂದು ಇದು ಮೆಬಿಲಿನ್ ಅವ್ರದ್ದು ಸೂಪರ್ ಸ್ಟೇ ಮ್ಯಾಟ್ ಇಂಕ್ ಲಿಪ್ಸ್ಟಿಕ್ ಅಂತ. ಇದೊಂದು ಸೂಪರ್ ಲಿಪ್ಸ್ಟಿಕ್ಕು, ಆ್ಯಂಡ್ ಇದು ನಿಮಗೆ ಮ್ಯಾಟಲ್ಲಿ ಇರುತ್ತೆ. ಆ್ಯಂಡ್ ನನಗಂತೂ ಈ ಲಿಪ್ಸ್ಟಿಕ್ ತುಂಬ ಇಷ್ಟ. ಇದು ನಿಮಗೆ ಎಮ್ ಆರ್ ಪಿ ಬಂದು 650 ಇರುತ್ತೆ, ಆದರೆ ಈಗ ಆಫರ್ ನಡೀತಾ ಇರೋದ್ರಿಂದ ನಿಮಗೆ ಇದು 400 ಇಲ್ಲ 500 ಅವಳಿಗೆ ಸಿಗುತ್ತೆ. ಆ್ಯಂಡ್ ಇದು ಟ್ರಾನ್ಸ್ಪರೆಂಟ್ ಅಲ್ಲ, ಆ್ಯಂಡ್ ಇದು ಲಾಂಗ್ ಲಾಸ್ಟಿಂಗ್ ಕೂಡ. ನೀವು ಒಂದು ಸತಿ ಈ ಲಿಪ್ಸ್ಟಿಕ್ ಪರ್ಚೇಸ್ ಮಾಡಿ ನೋಡಿ, ನಿಮ್ಗೆ ನಿಜವಾಗ್ಲೂ ಇದು ಇಷ್ಟ ಆಗುತ್ತೆ. ಆ್ಯಂಡ್ ಈ ಶೇಡ್ ಬಂದು 220 ಆಂಬಿಷಿಯಸ್ ಅಂತ, ಹೈಲಿ ಪಿಗ್ಮೆಂಟೆಡ್ ಪ್ರಾಡಕ್ಟ್ ಇದು. ಆ್ಯಂಡ್ ಇದು ಬಿಟ್ಟು ನನ್ನ ಹತ್ರ ಇದೇ ಮೆಬಿಲಿಂದು ಅದ 3 ಪ್ರಾಡಕ್ಟ್ಸ್ ಇದೆ, ಅದರಲ್ಲಿ ಸೆಕೆಂಡ್ ಪ್ರಾಡಕ್ಟ್ ಬಂದು ಈ ಶೇಡ್ ಬಂದು 25, ಆ್ಯಂಡ್ ಇದು ಹೆರೋಯಿನ್ ಅಂತ ಶೇಡು. ಆ್ಯಂಡ್ ನೆಕ್ಸ್ಟು ಬಂದು ಇದು ವಯೇಜರು, ಶೇಡ್ ನಂಬರ್ 50. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇದೆ ನನ್ನ ಹತ್ರ ನೋಡಿ, 120 ಶೇಡು, ಇದು ಶೇಡ್ ನೇಮ್ ಬಂದು ಆರ್ಟಿಸ್ಟ್ ಅಂತ. ಸೊ ಟೋಟಲ್ 4 ಶೇಡ್ಸ್ ನಾನು ಪರ್ಚೇಸ್ ಮಾಡಿದ್ದೆ ಲಾಸ್ಟ್ ಇದರಲ್ಲಿ, ಲಾಸ್ಟ್ ಪರ್ಚೇಸಲ್ಲಿ. ಇದೆಲ್ಲ ಬ್ಯೂಟಿಫುಲ್ ಶೇಡ್ಸು, ನೀವು ಟ್ರೈ ಮಾಡಿ ನೋಡ್ಬೋದು. ನಾನೀಗ ಒಂದೊಂದೇ ಸ್ವಾಚ್ ಮಾಡಿ ನಿಮಗೆ ತೋರಿಸ್ತೀನಿ. ಮೆಬಿಲಿನ್ ಬಿಟ್ಟರೆ ನೆಕ್ಸ್ಟ್ ಬರೋದು ಲ್ಯಾಕ್ಮಿ ಫಾರ್ ಎವರ್ ಮ್ಯಾಟ್ ಲಿಕ್ವಿಡ್ ಲಿಪ್ ಕಲರ್. ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ, ನನ್ನ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ನಾನು ಇದ್ರ ಬಗ್ಗೆ ಈಗಾಗಲೇ ವೀಡಿಯೋ ಕೂಡ ಮಾಡಿದ್ದೀನಿ. ಆ್ಯಂಡ್ ಸ್ವಾಚ್ ನೋಡಿ, ಇದರಲ್ಲೂ ಸ್ವಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ನೈಕಾದು, ಇದು ಲಿಪ್ ಕ್ರಯಾನು. ಆ್ಯಂಡ್ ಇದು ಅಷ್ಟೇ ಬ್ಯೂಟಿಫುಲ್ ನ್ಯೂಡ್ ಪಿಂಕಿಶ್ ಶೇಡು, ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ. ಇದು ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆಗ್ಬೋದು. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಪ್ರಾಡಕ್ಟ್, ಇದು ನನ್ನ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟು. ಈ ಕಲರ್ ನನಗೆ ತುಂಬ ಅಂದರೆ ತುಂಬ ತುಂಬ ಇಷ್ಟ. ಇದು ನೈಕಾದು, ನೈಕಾ ಪ್ರಾಡಕ್ಟ್. ಆ್ಯಂಡ್ ಇದು ಶೇಡ್ ನಂಬರ್ ಬಂದು 10, ಆ್ಯಂಡ್ ಶೇಡ್ ನೇಮ್ ಬಂದು ಮಿಸ್ಟಿ ಅಂತ. ಇದೊಂದು ಸೂಪರ್ ಕಲರು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಿಪ್ಸ್ ಮೇಲೆ. ನನಗಂತೂ ಈ ಶೇಡು, ಈ ಕಲರ್ ತುಂಬ ಇಷ್ಟ. ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿ ನಿಮಗೂ ಅನಿಸುತ್ತೆ. ಓಕೆ, ಇಂಪಾರ್ಟೆಂಟ್ ಪ್ರಾಡಕ್ಟ್ ನೆಕ್ಸ್ಟು, ಮೇಕಪ್ ರಿಮೂವರ್. ಲಾಂಗ್ ಲಾಸ್ಟಿಂಗ್ ಮೇಕಪ್ ಯೂಸ್ ಮಾಡಿದಾಗ ಮೇಕಪ್ ರಿಮೂವರಿಂದ ರಿಮೂವ್ ಮಾಡ್ಬೋದು ಈಸಿಯಾಗಿ. ಸೊ ಇದು ನನ್ನ ಫೇವ್ರೆಟ್ ಮೇಕಪ್ ರಿಮೂವರ್, ಗಾರ್ನಿಯರ್ ಮಿಸಲರ್ ಕ್ಲೆನ್ಸಿಂಗ್ ವಾಟರ್ ಅಂತ. ಇದು ಪಿಂಕ್ ಕಲರ್ ನಿಮಗೆ ಕಾಣಿಸ್ತಾ ಇರ್ಬೋದು, ಕ್ಯಾಪ್ ಇದೆ. ನೆಕ್ಸ್ಟ್ ಯೆಲ್ಲೋ ಕಲರ್ದು ಇನ್ನೊಂದಿದೆ ನೋಡಿ, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಎರಡೂ ಇದೆ, ನಿಮ್ಗೆ ಯಾವ್ದು ಕಂಫರ್ಟೇಬಲೋ ಅದು ನೀವು ಇಸ್ಕೊಬೋದು. ಗಾರ್ನಿಯರ್ ಬಿಟ್ಟು ಇನ್ನೊಂದಿದೆ, ರಿಯಲ್ ಪ್ಯಾರಿಸ್ ಡರ್ಮೋ ಎಕ್ಸ್ಪರ್ಟೈಸ್ ಅಂತ. ಇದು ಲಿಪ್ ಆ್ಯಂಡ್ ಐ ಮೇಕಪ್ ರಿಮೂವರ್, ಆ್ಯಂಡ್ ಇದು ವಾಟರ್ ಪ್ರೂಫ್ ಮೇಕಪ್ನ ರಿಮೂವ್ ಮಾಡುತ್ತೆ. ಆ್ಯಂಡ್ ಇದು ಅಷ್ಟೇ ತುಂಬ ಚೆನ್ನಾಗಿರೋ ಪ್ರಾಡಕ್ಟು. ನಾನೀಗ ನಿಮಗೆ ಮೇಕಪ್ ಅಂದರೆ ನಾನು ಅಪ್ಲೈ ಮಾಡಿರೋ ಲಿಪ್ ಸ್ವಾಚಸ್ನ ರಿಮೂವ್ ಮಾಡಿ ತೋರಿಸ್ತೀನಿ. ನಾನು ಸ್ವಲ್ಪನೇ ಪ್ರಾಡಕ್ಟ್ ತೊಗೊಂಡಿರೋದು, ಈ ಪ್ರಾಡಕ್ಟು ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಈಸಿಯಾಗಿ ಬೇಗ ಮೇಕಪ್ ರಿಮೂವ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ನಾನು ಸ್ವಾಚ್ ಮಾಡಿದ್ದಿದ್ದು ವಾಟರ್ ಪ್ರೂಫ್ ಲಿಪ್ಸ್ಟಿಕ್ಸು. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಇದು ವರ್ಕ್ ಮಾಡಿದೆ, ಎಷ್ಟು ಚೆನ್ನಾಗಿ ರಿಮೂವ್ ಮಾಡಿದೆ. ಸೊ ಇದು ಅಷ್ಟೇ ನನ್ನ ಫೇವ್ರೆಟ್ ಪ್ರಾಡಕ್ಟು, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೆಟ್ಟಿಂಗ್ ಸ್ಪ್ರೇ. ನೀವು ಯಾವುದೇ ಮೇಕಪ್ ಯೂಸ್ ಮಾಡಿದ್ರು, ಮೇಕಪ್ ಸೆಟ್ ಮಾಡಿದ್ರೆ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಕ್ ಆಗಿರುತ್ತೆ. ಸೊ ಇಲ್ಲಿ ನಾನು ಸಜೆಸ್ಟ್ ಮಾಡೋದು ಬಂದು ಲೋರಿಯಲ್ ಪ್ಯಾರಿಸ್ ಅವ್ರದ್ದು ಮೇಕಪ್ ಎಕ್ಸ್ಟೆಂಡರ್ ಸೆಟ್ಟಿಂಗ್ ಸ್ಪ್ರೇ ಅಂತ. ಇದು ಸೂಪರ್ ಪ್ರಾಡಕ್ಟು, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಬಂದು ಹೇರ್ಗೆ ಲಿವಾನ್ ಸಿರಮ್, ಇದು ನಿಮ್ಮ ಹೇರ್ನ ಇದು ಸ್ಮೂತ್ ಮಾಡುತ್ತೆ, ಸಿಲ್ಕಿ ಶೈನಿ ಹೇರ್ ಮಾಡುತ್ತೆ, ಆ್ಯಂಡ್ ಫ್ರಿಜ್ನ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಸೊ ಟ್ರೈ ಮಾಡಿ ನೋಡಿ, ನಿಮ್ಗೆ ಇದಿಷ್ಟ ಆಗಿಲ್ಲ ಅಂದರೆ ಇನ್ನೊಂದು ಲೋರಿಯಲ್ ಪ್ಯಾರಿಸ್ ಅವ್ರದ್ದು ಸಿರಮ್ ಇದೆ, ಅದು ಚೆನ್ನಾಗಿದೆ, ಅದು ಬೇಕಾದರೆ ಟ್ರೈ ಮಾಡ್ಬೋದು. ನನಗೆ ಈ ಸಿರಮ್ ತುಂಬ ಇಷ್ಟ. ಸೊ ಇದರಲ್ಲಿ ವಿಟಮಿನ್ ಇ ಇದೆ, ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ.
ನಾನೇಳೋದು ಮರ್ತೋದೆ, ಲಾಸ್ಟ್ ಆ್ಯಂಡ್ ಫೈನಲ್ ಪ್ರಾಡಕ್ಟು. ನಾನು ಅದ್ರ ವಿಡಿಯೋ ಮಾಡೋಕ್ಕಾಗಿಲ್ಲ, ಸೊ ವಾಯ್ಸ್ ಓವರಲ್ಲಿ ಹಾಗೆ ಹೇಳ್ತಾ ಇದ್ದೀನಿ. ಇದು ಲೋರಿಯಲ್ ಪ್ಯಾರಿಸ್ ಅವ್ರದ್ದು ರಿವೈಟಾ ಲಿಫ್ಟ್ ಅಂತ, ಅದಂತೂ ಸೂಪರ್ ಪ್ರಾಡಕ್ಟು. ಅದು ನಿಮಗೆ ಕ್ರಿಸ್ಟಲ್ ಸ್ಕಿನ್ ಕೊಡುತ್ತೆ, ಸೊ ಈಗ ಆಫರ್ ಎಲ್ಲ ಇರುತ್ತೆ, ಸೊ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ಆ್ಯಂಡ್ ಇಲ್ಲಿಗೆ ನನ್ನ ರೆಕಮೆಂಡೇಶನ್ ವಿಡಿಯೋ ಮುಗಿಯುತ್ತೆ. ಸೊ ನಾನು ಸಜೆಸ್ಟ್ ಮಾಡಿರೋದೇ ನೀವು ಇಸ್ಕೊಬೇಕು ಅಂತ ಏನೂ ಇಲ್ಲ, ಜಸ್ಟ್ ಅದು ನನಗೆ ವರ್ಕ್ ಆಗಿದೆ, ನಿಮಗೂ ವರ್ಕ್ ಆಗ್ಬೋದು ಅಂತ ಅಷ್ಟೇ ನಾನು ರೆಕಮೆಂಡ್ ಮಾಡಿರೋದು. ಸೊ ಆಫರ್ ನಡೀತಾ ಇದೆ, ನಿಮ್ಗೆ ಯಾವ್ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೋ ಪರ್ಚೇಸ್ ಮಾಡಿ, ಯಾಕೆಂದರೆ ಈಗ ಅಪ್ ಟು 50% ಎಲ್ಲ ಇರೋದ್ರಿಂದ ನಿಮಗೆ ಮೋಸ್ಟ್ ಆಫ್ ದ ಪ್ರಾಡಕ್ಟ್ ಲೋ ಪ್ರೈಸಲ್ಲಿ ಸಿಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ, ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಈಸಿಯಾಗಿ ನೋಟಿಫಿಕೇಷನ್ ಬಂದುಬಿಡುತ್ತೆ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.